Hey guys, ellarigu namaskara. Welcome to the brand new SQL course for beginners. Nanna hesaru Manikanta, I am a co-founder at MicroDegree. So ee SQL course yarige tumba janarige iruvantha question idu, who is this course for? So as the name suggests, SQL course for beginners. So ee course particularly beginners annu target martideve. ಸೊ ಯಾರಿಗೆ SQL ಬಗ್ಗೆ ಏನೂ ನಾಲೆಜ್ ಇಲ್ಲ ಅಥವಾ ಯಾರಿಗೆ SQL ಬಗ್ಗೆ ಇನ್ನೂ ಕಲಿಬೇಕಾಗಿದೆ, ಸೊ ಅವರಿಗಿರುವಂತಹ ಕೋರ್ಸ್. ಅದಲ್ಲದೆ SQL ಅಲ್ಲಿ ಯಾರಿಗೆ ಹೂ ಹ್ಯಾವ್ ಲರ್ನ್ ಸಮಥಿಂಗ್ ಇನ್ SQL, ಸೊ ಅವರ ಸ್ಕಿಲ್ಸ್ ಅನ್ನು ಯಾರಿಗೆ ಇನ್ನೊಂದು ಲೆವೆಲ್ಗೆ ಇಂಪ್ರೂವ್ ಮಾಡಬೇಕು ಅಂತ ಇದೆ, ಸೊ ಅವರಿಗೆ ಕೂಡ ಈ ಕೋರ್ಸ್ ಯೂಸ್ ಮಾಡಬಹುದು. ಸೊ ಈ ಕೋರ್ಸ್ನಲ್ಲಿ ಹಾಗಾದ್ರೆ ನಾವು ಏನೇನು ಕಲಿತೇವೆ, ರೈಟ್? ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ಸ್ ಇದು. ಸೊ ಈ ವಿಡಿಯೋದಲ್ಲಿ ನಾನು ಈ ಕೋರ್ಸ್ನಲ್ಲಿ ನಾವು ಏನೇನು ಕಲಿತೇವೆ ಎಂಬ ಒಂದು ಚಿಕ್ಕ ವಾಕ್ ಥ್ರೂ ಅನ್ನು ಮಾಡ್ತಿದ್ದೇನೆ, ನಾಟ್ ಎಂಟೈರ್ಲಿ ಬಟ್ ಡೆಫಿನೆಟ್ಲಿ ಆನ್ ದ ಹೈ ಲೆವೆಲ್. ಸೊ ಮೊದಲಾಗಿ ನಾವು ವಾಟ್ ಈಸ್ ಅ ಡೇಟಾಬೇಸ್ ಎಂಬುದಾಗಿ ನೋಡ್ತೇವೆ. ಒಂದು ಡೇಟಾಬೇಸ್ ಅಂದರೆ ಏನು? ಆ ಡೇಟಾಬೇಸಲ್ಲಿ ಡೇಟಾವನ್ನು ಹೇಗೆ ಸ್ಟೋರ್ ಮಾಡ್ತೇವೆ, ಅದಕ್ಕಿಂತ ಮುಂಚೆ ಎಷ್ಟು ಟೈಪ್ಗಳ ಡೇಟಾಬೇಸ್ ಇವೆ, ಸೊ ಡಿಫ್ರೆಂಟ್ ಡೇಟಾಬೇಸಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಡೇಟಾಬೇಸ್ ಅಂದರೆ ಏನು, ಅದರ ಯೂಸ್ ಕೇಸ್ ಏನು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ವಿ ಲುಕ್ ಇನ್ ಟು ಸಮಥಿಂಗ್ ಕಾಲ್ಡ್ ಆಸ್ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂದರೆ ಏನು, ನಾವು ಹೇಗೆ ನಮ್ಮ ಡೇಟಾಬೇಸ್ ಒಟ್ಟಿಗೆ ಕನೆಕ್ಟ್ ಮಾಡಬಹುದು, ಯಾವ ರೀತಿಯಲ್ಲಿ ನಾವು ನಮ್ಮ ಇನ್ಫಾರ್ಮೇಷನನ್ನು ಡೇಟಾಬೇಸ್ಗೆ ಶೇರ್ ಮಾಡಬಹುದು, ಡೇಟಾಬೇಸಿಂದ ಇನ್ಫಾರ್ಮೇಷನ್ ತಗೊಳ್ಬಹುದು ಎಂಬುದಾಗಿರುವುದನ್ನು ನಾವು ಈ ಸೆಕ್ಷನ್ನಲ್ಲಿ ನೋಡ್ತೇವೆ. ಅದಲ್ಲದೆ ನಾವು ಟೇಬಲ್ಸ್ ಅಂದರೆ ಏನು, ಒಂದು ಡೇಟಾಬೇಸ್ ಅಲ್ಲಿ ತುಂಬ ಟೇಬಲ್ಸ್ ಇರುತ್ತೆ, ಸೊ ಆ ಟೇಬಲ್ಸ್ ಅಂದರೆ ಏನು, ಅದರ ಮಧ್ಯೆ ಇರುವ ರಿಲೇಷನ್ಶಿಪ್ ಹೇಗಿರುತ್ತೆ, ಅದಲ್ಲದೆ ಎರಡು ಟೇಬಲನ್ನು ಹೇಗೆ ಜಾಯಿನ್ ಮಾಡಿ ರಿಲೇಷನ್ಶಿಪ್ ಕೊಡಬಹುದು, ಹಾಗೂ ಸಬ್ ಕ್ವೆರೀಸ್ ಅಂದರೆ ಏನು, ಅದೂ ಅಲ್ಲದೆ ರೆಗ್ಯುಲರ್ ಎಕ್ಸ್ಪ್ರೆಷನನ್ನು ಡೇಟಾಬೇಸ್ ಟೇಬಲ್ಸ್ ಮೇಲೆ ಹೇಗೆ ಮಾಡಬಹುದು ನಮ್ಮ SQL ಯೂಸ್ ಮಾಡಿ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗೈಸ್, ಡೇಟಾಬೇಸ್, SQL ಹಾಗೂ ಆಲ್ ದೀಸ್ ಪರ್ಟಿಕ್ಯುಲರ್ ಕ್ವೆರಿ ಆಸ್ಪೆಕ್ಟ್ಸನ್ನು ಕೂಡ ನಾವು ಕವರ್ ಮಾಡ್ತಿದ್ದೇವೆ. ಸೊ ದಿಸ್ ಇಸ್ ಅ ಸ್ನ್ಯಾಪ್ಶಾಟ್, ನಮ್ಮ SQL ಕ್ವೆರಿ ಲ್ಯಾಂಗ್ವೇಜ್ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದಿರುವ ಒಂದು ಸ್ನ್ಯಾಪ್ಶಾಟನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ದಿಸ್ ಇಸ್ ಜಸ್ಟ್ ಹೀಗೆ ನಮ್ಮ SQL ಕ್ವೆರಿ ಲ್ಯಾಂಗ್ವೇಜ್ ಇರುತ್ತೆ. ಓಕೆ, ಸೊ ಗೈಸ್, ವಿದೌಟ್ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಪ್ರಾಬಬ್ಲಿ ನಮ್ಮ ನೆಕ್ಸ್ಟ್ ವಿಡಿಯೋದಿಂದ ಡೇಟಾಬೇಸ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಯಾವುದೆಲ್ಲ, ಹಾಗೂ ಡೇಟಾಬೇಸ್ಗಳ ಬಗ್ಗೆ ಇರುವ ರಿಲೇಷನ್ಶಿಪ್ಸ್ ಏನು ಎಂಬುದಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೇವೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್.